ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಅರ್ಧೇವಾಡಿಗ. ಫ್ಯಾಮಿಲಿಯೊಂದಿಗೆ ಒಂದು ಸಣ್ಣದಾಗಿ ಟೂರ್ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡೆ, ಹಾಗಾಗಿ ಸಿದ್ಧ ಆಗ್ತಾ ಇದ್ದೇನೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಡ್ರೆಸ್ ನನಗೆ ತುಂಬ ಕಂಫರ್ಟೇಬಲ್ ಫೀಲನ್ನು ಕೊಡ್ತಾ ಇದೆ ಅಂತಲೇ ಹೇಳಬಹುದು. ಹಾಗಾಗಿ ಇದು ಮೂರನೇ ಸರಿ ಹಾಕ್ತಾ ಇರೋದೇನೋ ಅನಿಸುತ್ತೆ. ಈ ತಲೆ ಕಟ್ಟೋದಂತ ಹೇಳಿದರೆ ಒಂದು ರೀತಿಯ ಸಮಸ್ಯೆ, ಯಾಕಂತ ಹೇಳಿದರೆ ಸಿಕ್ಕಾಗಿರ್ತದೆ, ಎಷ್ಟು ಬಿಡಿಸಿದ್ರೂ ಸಿಕ್ಕಾಗ್ತಾನೆ ಇರ್ತದೆ. ಆ್ಯಂಡ್ ಕೂದಲು ಉದುರುವ ಸಮಸ್ಯೆ ಕೂಡ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಸಮಸ್ಯೆನೇ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಕನ್ನಡಿಯನ್ನು ನಾನು ಇಲ್ಲೇ ಅರೇಂಜ್ಮೆಂಟ್ ಮಾಡಿದ್ದೇನೆ. ಆ್ಯಂಡ್ ಕೆಳಗಡೆ ಡ್ರೀಮ್ ಕ್ಯಾಪ್ಚರನ್ನು ಹಾಕಿದ್ದೇನೆ, ಮೇಲ್ಗಡೆ ಇದ್ದರೆ ಡ್ರೀಮ್ ಕ್ಯಾಪ್ಚರನ್ನು ಕೆಳಗಡೆ ಹಾಕಿದ್ದೇನೆ. ಆ್ಯಂಡ್ ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನನಗೇನೋ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತುಂಟು. ಆ್ಯಂಡ್ ನಾನು ಮೊದಲೇ ಅಂದ್ಕೊಂಡಿದ್ದೆ ನನ್ನ ರೂಮಲ್ಲಿ ಒಂದು ಕನ್ನಡಿ ಇರಬೇಕು ಅಂತ ಹೇಳಿ. ಆ್ಯಂಡ್ ಇಷ್ಟು ದಿನ ಗಳಿಗೆ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಹೆಚ್ಚಾಗಿ ರೆಡ್ ಕಲರ್ ಇದು ಕಿವಿದನ್ನೇ ಹಾಕೋದು. ಮೊನ್ನೆ ಬಟರ್ಫ್ಲೈ ಇದು ಹಾಕುವ ಅಂತ ಅಂದ್ಕೊಂಡು ಹೋದೆ, ಬಟ್ ಹಾಕುವಾಗಲೇ ಕಟ್ಟಾಗೋಯಿತು, ಲಾಸ್ ಆಯ್ತು ಅಂತಲೇ ಹೇಳ್ಬೋದು. ಒಂದು ಸರ್ತಿ ಸಹ ಹಾಕಿದ್ದೇನೆ ಇಲ್ವಾ, ಒಂದು ಸರ್ತಿಯ ಎರಡು ಸರ್ತಿಯ ಹಾಕಿರ್ಬೋದು ಹಾಕಿದರೆ. ಆ್ಯಂಡ್ ಬಸ್ ಬಂತು, ಹಾಗಾಗಿ ನಾವು ಬಸ್ನಲ್ಲಿ ಹೊರಟು ನಿಂತ್ವಿ. ಆ್ಯಂಡ್ ಮಳೆ ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು. ಆ್ಯಂಡ್ ಪ್ರೈವೇಟ್ ಬಸ್ನಲ್ಲಿ ಹೋಗಿದ್ದ ಕಾರಣ ಸ್ವಲ್ಪ ಟಿಕೆಟ್ ಕೊಡೋಕ್ಕೂ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ರಿಕ್ಷಾದಲ್ಲಿ ಹೊರಟ್ವಿ. ಅದಾದಮೇಲೆ ನನಗೆ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು, ಹಾಗಾಗಿ ಏನಾದರೂ ತಿನ್ನೋಣ ಅಂತ ಹೇಳಿ ನಾನು ಪಲಾವ್ ತಿಂದೆ. ಆ್ಯಂಡ್ ಪಲಾವ್ ಅಂತೂ ನನ್ನ ಫೇವ್ರೇಟ್. ಅದಾದಮೇಲೆ ನಾವು ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.